ಭಾರತವನ್ನ ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿಸುತ್ತೇವೆ. ಈ ಸಂಭಾಷಣೆ ಎಲ್ಲೋ ಕೇಳದ ಹಾಗಿದೆ ಅಲ್ವಾ? ಹೌದು, 2014ನೇ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸಂಭಾಷಣೆಯನ್ನು ಹೇಳಿ ಮತ ಕೇಳಿದರು. 2019ರ ಚುನಾವಣೆಯಲ್ಲೂ ಕೂಡ ಇದೇ ಸಂಭಾಷಣೆಯನ್ನು ಹೇಳಿದರು. ಈಗ 2024ನೇ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸಂಭಾಷಣೆಯನ್ನು ಹೇಳ್ತಾ ಇದ್ದಾರೆ. ಇರಲಿ, ಈ ಸಂಭಾಷಣೆಯನ್ನು ಎತ್ತಿ ಪಕ್ಕಕ್ಕಿಡೋಣ. ಅವರ ಮತ್ತೊಂದು ಫೇಮಸ್ ಆದಂತಹ ಸಂಭಾಷಣೆ ಯಾವುದು ಗೊತ್ತಾ? ಈ ದೇಶವನ್ನು ವೈಜ್ಞಾನಿಕ ಕ್ಷೇತ್ರದಲ್ಲಿ ಉತ್ತುಂಗಕ್ಕೆ ಕೊಂಡೊಯ್ಯುತ್ತೇವೆ. ಹೌದಾ, ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಲದಲ್ಲಿ ವೈಜ್ಞಾನಿಕ ಕ್ಷೇತ್ರ ಭಾರತದಲ್ಲಿ ನಿಜಕ್ಕೂ ಪ್ರಗತಿಯತ್ರ ಹೆಜ್ಜೆ ಇಟ್ಟಿದೆಯಾ, ಅಥವಾ ಭಾರತವನ್ನು ಇವರು ಮತ್ತೆ ಮೌಢ್ಯ ತುಂಬಿದ ಕಗ್ಗಾಲಕ್ಕೆ ಕೊಂಡೊಯ್ತಾ ಇದ್ದಾರಾ? ಅಂದರೆ ನಮ್ಮನ್ನು ಹಿಮ್ಮುಖವಾಗಿ ನೂಕ್ತಾ ಇದ್ದಾರಾ? ಕಳೆದ ಹಲವು ವರ್ಷಗಳಿಂದ ಹೀಗೊಂದು ಸಂದೇಹ ನನ್ನನ್ನು ಕಾಡ್ತಾ ಇದೆ. ಈ ಸಂದೇಹಕ್ಕೆ ಕಾರಣ ಕೂಡ ಇದೆ. ಈ ಹಿಂದೆ ಸ್ವತಃ ಮೋದಿಯವರೇ ನೀಡಿದ್ದಂತಹ ಹಲವಾರು ಸ್ಟೇಟ್ಮೆಂಟ್ಗಳು ಈ ಸಂದೇಹಕ್ಕೆ ಪುಷ್ಟಿ ನೀಡ್ತಾ ಇದೆ. ಪ್ಲಸ್ ಬಿ ಇಂಟು ಬ್ರಾಕೆಟ್ ಸ್ಕ್ವೇರ್ ಔರ್ ಜಬ್ ಉಸ್ಕಾ ರಿಜಲ್ಟ್ ನಿಕಾಲ್ತೇ ಥೇ ತೋ ರಿಜಲ್ಟ್ ಆತಾ ಹೈ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಎಕ್ಸ್ಟ್ರಾ ಎಕ್ಸ್ಟ್ರಾ 2ab ಮಿಲ್ತಾ ಹೈ ಕಿ ನಹೀಂ ಮಿಲ್ತಾ ಹೈ ಯೆ 2ab ಕಹಾನ್ ಸೇ ಆಯಾ ಭಾರತ ಔರ್ ಕೆನಡಾ ಜಬ್ ಮಿಲ್ತಾ ಹೈ ತೋ ಎಕ್ಸ್ಟ್ರಾ 2ab ನಿಕಲ್ತಾ ಹೈ. ಅದಲ್ಲದೆ ಇದೀಗ ತಾನೇ ಅವರೇ ನಡೆಸಿಕೊಟ್ಟಂತಹ ಒಂದು ಕಾರ್ಯಕ್ರಮ ನಮಗಂತೂ ಪಕ್ಕಾ ಮಾಡಿದೆ. ಇವರು ನಮ್ಮನ್ನು ವೈಜ್ಞಾನಿಕ ಕ್ಷೇತ್ರದಲ್ಲಿ ಮುಂದೆ ಕೊಂಡೋಗಲ್ಲ, ಅದರ ಬದಲಾಗಿ ಕಗ್ಗತ್ತಲ ಕಾಲಕ್ಕೆ ನಮ್ಮನ್ನು ಹಿಮ್ಮುಖವಾಗಿ ತಳ್ಳುತ್ತಾ ಇದ್ದಾರೆ ಅಂತ. ಹೌದು ಗೆಳೆಯರೆ, ಇತ್ತೀಚೆಗೆ ಯಾವುದೇ ಆಸ್ಕರ್ ನೋಬಲ್ ಪ್ರಶಸ್ತಿ ಸಮಾರಂಭಕ್ಕಿಂತಲೂ ಅದ್ಧೂರಿಯಾಗಿ ಒಂದು ಸಮಾರಂಭ ಮಾಡಿ ಸೂಡೋ ಸೈಂಟಿಸ್ಟ್ಗಳನ್ನು ಕರೆದು ಅವರಿಗೆಲ್ಲ ಪ್ರಶಸ್ತಿ ಕೊಟ್ಟು ಸಂಭ್ರಮಿಸಿದ್ದಾರೆ. ಯಾರೆಲ್ಲ ಈ ಸಮಾಜದಲ್ಲಿ ಸೂಡೋ ಸೈನ್ಸ್ ಮಾತಾಡ್ತಾ ಜನರ ಮಧ್ಯೆ ಮೌಢ್ಯ ಕಂದಾಚಾರಗಳನ್ನು ಬಿತ್ತುತ್ತಾ ಇದ್ರಲ್ಲ, ಅವರನ್ನೆಲ್ಲ ಕರೆದು ಅವಾರ್ಡ್ ಕೊಡ್ತಾ ಇದ್ದಾರೆ. ಎಸ್, ನಾನು ಮಾತಾಡ್ತಾ ಇರೋದು ಅದೇ ಇಡೀ ಭಾರತವೇ ಕೋಲಾಹಲವಾಗಿ ಕೊಂಡಾಡಿದ ನ್ಯಾಷನಲ್ ಕ್ರಿಯೇಟರ್ಸ್ ಅವಾರ್ಡ್ ಬಗ್ಗೆ. ಬನ್ನಿ, ಎಂತೆಂಥ ಪ್ರತಿಭೆಗಳಿಗೆ ಮೋದಿ ಪ್ರಶಸ್ತಿ ಕೊಟ್ಟು ಸಂಭ್ರಮಿಸಿದ್ದಾರೆ ಅಂತ ನಾವು ನೋಡೋಣ. ಈ ಸಮಾರಂಭದಲ್ಲಿ ಬೆಸ್ಟ್ ಇಂಡಿಯಾ ಚಾಂಪಿಯನ್ ಅವಾರ್ಡನ್ನು ಅಭಿ ಆ್ಯಂಡ್ ನಿಯು ಅನ್ನೋ ದಂಪತಿಗಳಿಗೆ ಕೊಟ್ಟಿದ್ದಾರೆ. ಇವರ ಒಂದು ವಿಡಿಯೋ ತುಣುಕು ಇಲ್ಲಿದೆ, ಮೊದಲು ನೀವು ಅದನ್ನು ನೋಡಿ. ಹಮಾರೇ ಸೂರಜ್ ಕೆ ಅಂದರ್ 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಕಿ ಏಕ್ ಆಗ್ ಜಿಸ್ ಆಗ್ ಮೇ ಆಟಮ್ಸ್ ಪಿಘಲ್ನೆ ಲಗ್ತೆ. ವಿಡಿಯೋದಲ್ಲಿ ಈತ ಹೇಳ್ತಾನೆ ಆಟಮ್ ಕರಗೋಗತ್ತೆ ಅಂತ. ಆದರೆ ನಿಜ ಹೇಳಬೇಕು ಅಂದರೆ ಆಟಮ್ ಹಾಗೆಲ್ಲ ಕರಗಲ್ಲ. ಆಟಮ್ ಒಳಗಿನ ಅರೇಂಜ್ಮೆಂಟ್ಗಳು ಬದಲಾಗೋದ್ರಿಂದ ಅದು ದ್ರವಗಳ ರೀತಿಯಲ್ಲಿ ಕಾಣುತ್ತೀಯೇ ವಿನ ನಿಜವಾಗಲೂ ಅದು ದ್ರವ ಆಗಲ್ಲ. ಆಟಮ್ ದ್ರವಗೊಳ್ಳುವುದು ಸಾಧ್ಯ ಕೂಡ ಇಲ್ಲ. 6ನೇ ಕ್ಲಾಸ್ ಸೈನ್ಸ್ ಬುಕ್ನಲ್ಲೇ ಇದು ಸ್ಪಷ್ಟವಾಗಿರುತ್ತೆ. 6ನೇ ಕ್ಲಾಸ್ ಸೈನ್ಸ್ ಬುಕ್ ಓದಿದ ಯಾರಿಗೇ ಆದರೂ ಗೊತ್ತಾಗತ್ತೆ ಆಟಮ್ ಕರಗಲ್ಲ ಅಂತ. ಹೋಗಲಿ ಬಿಡಿ, ಇವೆಲ್ಲ ಸಣ್ಣ ಮಿಸ್ಟೇಕು, ಇದನ್ನ ಯಾಕೆ ಅಷ್ಟು ದೊಡ್ಡದು ಮಾಡ್ತೀರಾ, ಇದಕ್ಕೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಅಂತೀರಾ? ಬಟ್ ಇದಕ್ಕೂ ಕೂಡ ಇಂಪಾರ್ಟೆನ್ಸ್ ಇದೆ. ಯಾಕೆಂದರೆ ಆತ ಇವನ್ನ ಬೇರೆಲ್ಲೋ ಕನೆಕ್ಟ್ ಮಾಡ್ತಾರೆ. ಇದನ್ನು ಹೀಗೆ ಹೇಳಿ ಅವನು ಹಾಗೆ ಕಣ್ಮರೆ ಆದರೆ ಸಮಸ್ಯೆ ಇಲ್ಲ, ಬಟ್ ಇದನ್ನು ಬೇರೆ ವಿಚಾರಗಳ ಜೊತೆಗೆ ಕನೆಕ್ಟ್ ಮಾಡಿ ಅವನು ಹೇಳ್ತಕ್ಕಂಥ ವಿಚಾರಗಳಿದೆಯಲ್ಲ, ಅದು ನಿಜವಾಗ್ಲೂ ಆಘಾತಕಾರಿಯಾದಂತಹ ವಿಚಾರ. ಈತ ಇದನ್ನು ಎಲ್ಲಿ ಕನೆಕ್ಟ್ ಮಾಡಿದ್ದಾರೆ ಗೊತ್ತಾ? ಮಹಾಭಾರತ ರಾಮಾಯಣ ಮೇ ಐಸೆ ಅಸ್ತ್ರೋ ಕಾ ಮೆನ್ಷನ್ ಕಿಯಾ ಗಯಾ ಹೈ ಸಿರ್ಫ್ ಗಿನೆ ಚುನೆ ಕಾಬಿಲ್ ಲೋಗೋ ಕೋ ಹಿ ಮಿಲ್ತೆ ಹೈ. ಇನ್ ಫ್ಯಾಕ್ಟ್ ಇನ್ಹೆ ಅನ್ಲಾಕ್ ಕರ್ನೆ ಕೆ ಲಿಯೆ ಮಂತ್ರ ಪಡ್ನೆ ಪಡ್ತೆ ಹೈ ಜೋ ಕಾಫಿ ಸೀಕ್ರೆಟ್ ಹೋತೆ ಹೈ. ಸಿರ್ಫ್ 9 ದೇಶೋ ಕೆ ಪಾಸ್ ಅಟೋಮಿಕ್ ವೆಪನ್ಸ್ ಹೈ, ಸಬ್ಕೆ ಪಾಸ್ ನಹೀ, ಔರ್ ಉನ್ಹೆ ಯೂಸ್ ಕರ್ನೆ ಕೆ ಲಿಯೆ ನ್ಯೂಕ್ಲಿಯರ್ ಕೋಡ್ಸ್ ಎಂಟರ್ ಕರ್ನೆ ಪಡ್ತೆ ಹೈ. ಈ ಮಹಾನುಭವ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ರಾಮಾಯಣ ಮಹಾಭಾರತ ಕಾಲದಲ್ಲಿ ಕೆಲವು ವೆಪನ್ಗಳಿದ್ವು, ಅದನ್ನು ಕೆಲವರು ಮಾತ್ರ ಯೂಸ್ ಮಾಡೋಕ್ಕಾಗತ್ತೆ. ಹಾಗೇನೆ ಈ ಕಾಲದಲ್ಲೂ ಕೂಡ ಕೆಲವು ಅಟೋಮಿಕ್ ವೆಪನ್ಗಳಿವೆ, ಅದನ್ನು ಸಹ ಕೆಲವರು ಮಾತ್ರ ಉಪಯೋಗಿಸೋಕ್ಕಾಗತ್ತೆ. ಹೀಗೆ ಎರಡನ್ನು ಕೂಡ ಲಿಂಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೇಗೆ ನ್ಯೂಕ್ಲಿಯರ್ ವೆಪನ್ಗಳನ್ನು ಅಕ್ಸಸ್ ಮಾಡೋಕ್ಕೆ ಸೀಕ್ರೆಟ್ ಕೋಡ್ ಇದೆಯೋ, ಅದೇ ಥರ ಆ ಕಡೆ ಮಹಾಭಾರತದ ಕಾಲ ರಾಮಾಯಣ ಕಾಲದಲ್ಲೂ ಕೂಡ ನ್ಯೂಕ್ಲಿಯರ್ ವೆಪನ್ಗಳನ್ನು ಅಕ್ಸಸ್ ಮಾಡೋಕ್ಕೆ ಮಂತ್ರಗಳಿದ್ವಂತೆ. ಹೀಗೆ ಅಟೋಮಿಕ್ ವೆಪನ್ಗಳನ್ನು ರಾಮಾಯಣ ಮಹಾಭಾರತ ಕಾಲದ ವೆಪನ್ಗಳನ್ನು ಲಿಂಕ್ ಮಾಡಿ ಅದಕ್ಕೆ ಆಟಮ್ ಅಂತ ಹೇಳಿ ಇನ್ನೇನೇನೋ ಕಥೆಗಳನ್ನು ಹೇಳಿ ಹೀಗೆ ಜನರನ್ನು ನಿಜವಾಗಿ ಮೂಢರನ್ನಾಗಿಸ್ತಾರೆ ಅಂತಂದರೆ ಇಂಥವ್ರಿಗೆಲ್ಲ ಏನು ಹೇಳಬೇಕು? ಸದ್ಯಕ್ಕೆ ನಮ್ಮ ರಾಕೆಟ್ ಮ್ಯಾನ್ ಅಬ್ದುಲ್ ಕಲಾಂ ಬದುಕಿಲ್ಲ. ಬದುಕಿದ್ದಿದ್ದರೆ ಇಂಥ ವಿಡಿಯೋಗಳನ್ನೆಲ್ಲ ನೋಡಿ ಅದೆಷ್ಟು ಸಂಕಟ ಅನುಭವಿಸ್ತಾ ಇದ್ರು ಏನೋ. ನಮ್ಮ ಪುರಾಣಗಳನ್ನು ಓದೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಅವನ್ನು ಓದಿ ನಮ್ಮ ಹಿರಿಯರ ಕಲ್ಪನಾ ಲಹರಿ ಹೇಗಿತ್ತು ವಾ ಅಂತ ಹೇಳಬೇಕೇ ವಿನ ಪುರಾಣ ಕಾಲಗಳನ್ನು ವಿಜ್ಞಾನದ ಜೊತೆ ಲಿಂಕ್ ಮಾಡಿ ಪುರಾಣಗಳ ಕಾಲದಲ್ಲೇ ನಾವು ಹಾಗಿದ್ವಿ ಹೀಗಿದ್ವಿ ಅಂತ ಗೊಂದಲಕ್ಕೀಡಾಗೋದಲ್ಲ, ಅದು ನಿಜವಾದ ಆಘಾತಕಾರಿ ವಿಚಾರ. ಅದರಲ್ಲೂ ಮುಖ್ಯವಾಗಿ ಇಂಗ್ಲೀಷ್ನಲ್ಲಿ ಹಿಸ್ಟ್ರಿ ಚಾನಲ್ ಅಂತ ಒಂದು ಚಾನಲ್ ಇದೆ. ಆ ಚಾನಲ್ನಲ್ಲಿ ಏಷ್ಯಂಟ್ ಅಲಯನ್ಸ್ ಪ್ರೋಗ್ರಾಮ್ ಅಂತ ಒಂದು ಕಾರ್ಯಕ್ರಮ ಪ್ರಸಾರವಾಗುತ್ತೆ.
ಅಲ್ಲಿ ಒಬ್ಬ ಯು ಎಫ್ ಪಾಲಜಿಸ್ಟ್ ಇದ್ದಾನೆ, ನೀವು ಆಗಾಗ ಮೀಮ್ಸ್ನಲ್ಲೂ ಕೂಡ ಆತನ ನೋಡಿರ್ತೀರ, ಜಾರ್ಜಿಯೋ ಅಂತ ಹೇಳಿ ಆತನ ಹೆಸರು. ಈತ ಮೀಮ್ಸ್ನಲ್ಲೂ ಕೂಡ ತುಂಬ ಫೇಮಸ್. ಇಲ್ಲಿ ಹೇಗೆ ಹಲವರು ಕಾನ್ಸ್ಪರಸಿ ಥಿಯರಿಗಳನ್ನು ಮಾತಾಡ್ತಾ ಜನರನ್ನು ಮೂಢನಂಬಿಕೆಗಳನ್ನು ತಳ್ಳುತ್ತಾ ಇರ್ತಾರೋ, ಹೀಗೆ ಯುರೋಪ್ನಲ್ಲಿ ಕೂತ್ಕೊಂಡು ಅದೇ ಕಾನ್ಸ್ಪರಸಿ ಥಿಯರಿಗಳನ್ನು ಮಾತಾಡ್ತಾ ಅಲ್ಲಿನ ಜನರನ್ನು ಮೌಢ್ಯತೆ ಕಡೆಗೆ ತಳ್ಳೋ ವಿಚಾರದಲ್ಲಿ ಈತ ನಮ್ಮವ್ರಿಗಿಂತ ಹೆಡ್ ಮಾಸ್ಟರ್ ಅಂತಲೇ ಹೇಳ್ಬೋದು. ಹಿಸ್ಟ್ರಿ ಚಾನಲ್ನಲ್ಲಿ ಟಿ ಆರ್ ಪಿಗಾಗಿ ಈ ಥರ ತುಂಬ ಸೂಡೋ ಸೈನ್ಸ್ ಪ್ರೋಗ್ರಾಮ್ಗಳನ್ನು ಮಾಡ್ತಾನೇ ಇರ್ತಾರೆ. ಹಾಗೆ ಮಾತಾಡಿ ಸಾಕಷ್ಟು ಟೀಕೆಗಳಿಗೆ ಕೂಡ ಈತನ ಶೋ ಗುರಿಯಾಗಿದೆ. ಇಂತಹ ಒಬ್ಬ ವ್ಯಕ್ತಿಯನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಇಲ್ಲೂ ಪುರಾಣ ಹಾಗೂ ಸೈನ್ಸ್ಗೆ ಸಂಬಂಧ ಕಲ್ಪಿಸಿ ಮಾತಾಡುವವರಿಗೆ ನಮ್ಮ ಮೋದಿ ಅವಾರ್ಡ್ ಕೊಟ್ಟಿದ್ದಾರಲ್ಲ, ಇದೆಲ್ಲ ಏನು ಅಂತ ಹೇಳೋದು. ಇದನ್ನಾದರೂ ಹೋಗಲಿ ಬಿಡಪಾತ್ಲಾಗಿ ಅಂತ ಬಿಟ್ಬಿಡ್ಬೋದು, ಆದರೆ ತಮಿಳುನಾಡಿನ ಕೀರ್ತಿಕಾ ಗೋವಿಂದಸ್ವಾಮಿ ಎಂಬವರಿಗೆ ಬೆಸ್ಟ್ ಸ್ಟೋರಿ ಟೆಲ್ಲರ್ ಅಂತ ಹೇಳಿ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಅವಾರ್ಡ್ ಫಂಕ್ಷನ್ನಲ್ಲಿ ಆಕೆ ಮೋದಿ ಕಾಲಿಗೆ ಬೀಳೋದು, ಮೋದಿ ಆಕೆ ಕಾಲಿಗೆ ಬೀಳೋದೇನೋ, ಅಬ್ಬ ನೋಡೋಕ್ಕೆ ಪರಮಾನಂದ ಆಗತ್ತೆ. ಸೂಡೋ ಸೈನ್ಸ್ ವಿಚಾರದಲ್ಲಿ ಪಿ ಎಚ್ ಡಿ ಮಾಡಿರುವ ಅವರ ವಿಡಿಯೋವನ್ನು ನೀವೇ ಒಮ್ಮೆ ನೋಡಿ. ತಮ್ಮ ವಿಡಿಯೋದಲ್ಲಿ ಕೀರ್ತಿ ಅವರು ಹೇಳ್ತಾರೆ, ಅರುಂಧತಿ ನಕ್ಷತ್ರ ಒಂದೇ ಜಗತ್ತಿನಲ್ಲಿರುವ ಏಕೈಕ ಟ್ವಿನ್ ಸ್ಟಾರ್ ಅಂತ. ಮದುವೆ ಆದವರು ಈ ನಕ್ಷತ್ರ ನೋಡೋದ್ರ ಹಿಂದೆ ಒಂದು ನಿಜವಾದ ವೈಜ್ಞಾನಿಕ ಕಾರಣ ಇದೆ, ಹಾಗೆ ಹೀಗೆ ಅಂತ ತನ್ನ ವಿಡಿಯೋದಲ್ಲಿ ಅಕ್ಕ ಪುಂಗ್ತಾನೆ ಇರ್ತಾರೆ. ಬಟ್ ಆ್ಯಕ್ಚುವಲ್ಲಾಗಿ ಹೇಳಬೇಕು ಅಂದರೆ ಅದು ಟ್ವಿನ್ ಸ್ಟಾರ್ ಅಲ್ಲ, ಅದನ್ನ ಬೈನರಿ ಸ್ಟಾರ್ ಅಂತಾರೆ. ಅದು ಕೇವಲ ಎರಡು ಸ್ಟಾರ್ ಇರತಕ್ಕಂಥ ಒಂದು ಗುಚ್ಛ ಅಲ್ಲ, ಅದು ಕನಿಷ್ಠ ಆರು ಸ್ಟಾರ್ಗಳಿರುವ ಗ್ರೂಪ್ ಆಫ್ ಸ್ಟಾರ್ ಅಂತ ಕರೀತಾರೆ. ಭೂಮಿಯಿಂದ ನೋಡೋಕ್ಕೆ ಇದು ಎರಡೇ ಎರಡು ಸ್ಟಾರ್ ಥರ ಕಾಣಿಸುತ್ತೆ, ಆದರೆ ಇಬ್ಬರು ಮಕ್ಕಳು ಕೈ ಕೈ ಹಿಡಿದು ಸುತ್ತಿದ್ರೆ ಹೇಗಿರುತ್ತೆ, ಹಾಗೆ ಒಂದು ಆರು ನಕ್ಷತ್ರಗಳು ಸುತ್ತತಕ್ಕಂಥ ಒಂದು ನಕ್ಷತ್ರ ಗುಚ್ಛ. ಆ ನಕ್ಷತ್ರ ಗುಚ್ಛದಲ್ಲಿ ಒಂದರ ಹೆಸರು ಅಲ್ಕರಾಜ್, ಮತ್ತೊಂದನ್ನು ಮಿಜರ್ ಅಂತ ಹೇಳಿ ಕರೀತಾರೆ. ಇದನ್ನು ವಿಜ್ಞಾನದಲ್ಲಿ ಬೈನರಿ ನಕ್ಷತ್ರ ಅಂತಾರೆ. ಅಲ್ಕರ್ಗೆ ಒಟ್ಟು ಮೂರು ಉಪನಕ್ಷತ್ರಗಳಿದ್ರೆ ಮಿಜರ್ಗೆ ಮತ್ತೊಂದು ಉಪನಕ್ಷತ್ರ ಇದೆ. ಒಟ್ಟಾಗಿ ಇದು ಆರು ನಕ್ಷತ್ರಗಳ ಗುಚ್ಛ. ಇವು ಗುರುತ್ವಾಕರ್ಷಣ ಬಲದಿಂದ ಒಂದನ್ನು ಮತ್ತೊಂದು ಸುತ್ತುತ್ತೆ. ಆದರೆ ಯೂನಿವರ್ಸ್ನಲ್ಲಿ ಹೀಗೆ ಒಂದನ್ನು ಮತ್ತೊಂದು ಸುತ್ತುವ ಲಕ್ಷಾಂತರ ಬೈನರಿ ನಕ್ಷತ್ರಗಳಿವೆ. ಆದರೆ ನಮ್ಮ ಅಕ್ಕನಿಗೆ ಇವೆಲ್ಲ ಬೇಕಾಗಿಲ್ಲ, ಅವರು ಹೇಳೋದು ಒಂದೇ, ಇಡೀ ಜಗತ್ತಲ್ಲಿರೋದು ಇದೊಂದೇ ಟ್ವಿನ್ ಸ್ಟಾರ್ ಅಂತ. ಮುಂದುವರೆದು ಅಕ್ಕ ಹೇಳ್ತಾರೆ, ಬ್ರಿಟಿಷರು ನಮ್ಮ ಇತಿಹಾಸವನ್ನು ಬದಲಿಸಿ ಅದೇನೇನೋ ಬರೆದುಬಿಟ್ರು, ನಮ್ಮ ಹಿರಿಯರೇನು ಮುಟ್ಟಾಳ್ರಲ್ಲ, ಈಗಲೂ ನಮ್ಮ ಹಳೆಯ ಪಂಚಾಂಗವನ್ನು ಅನಲೈಸ್ ಮಾಡಿಯೇ ರಾಕೆಟ್ ಬಿಡ್ತಾರೆ ಅಂತ ಅಕ್ಕ ಕೊಂಚವೂ ಹಿಂಜರಿಕೆ ಇಲ್ಲದೆ ಬರೀ ಸೂಡೋ ಸೈನ್ಸನ್ನೇ ನಿಜವಾದ ಸೈನ್ಸ್ ಅಂತ ಜನರಿಗೆ ಮನವರಿಕೆ ಮಾಡಿಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದರೆ DE 441 ಅಲ್ಮನಾರ್ಕ್ ಅಂತ ಒಂದು ಕ್ಯಾಲೆಂಡರ್ ಇದೆ, ನಾಸಾದ ವಿಜ್ಞಾನಿಗಳು ಡೆವಲಪ್ ಮಾಡಿರುವ ಕ್ಯಾಲೆಂಡರ್ ಅದು. ಯಾವ ಗ್ರಹಗಳು ಎಲ್ಲೆಲ್ಲಿದೆ ಅಂತ ಕಾಲಕಾಲಕ್ಕೆ ಆ ಕ್ಯಾಲೆಂಡರ್ನಲ್ಲಿ ಅಪ್ಗ್ರೇಡ್ ಮಾಡ್ತಾನೆ ಇರ್ತಾರೆ. ಈ ಅಲ್ಮನಾಕನ್ನು ಭಾರತದ ಭಾಷೆಗಳಲ್ಲಿ ಪಂಚಾಂಗ ಅಂತ ಕರಿಬೋದು, ಆದರೆ ಅಕ್ಕ ಅದೇ ಪಂಚಾಂಗವನ್ನು ಇಲ್ಲಿ ಕನೆಕ್ಟ್ ಮಾಡ್ತಾರೆ. ಬಟ್ ನನಗೆ ಒಂದು ವಿಚಾರದಲ್ಲಿ ತುಂಬ ಬೇಜಾರಾಗಿದೆ, ನಿಜವಾಗಿಯೂ ಖಂಡಿಸಬೇಕಾದ ವಿಚಾರ ಏನಪ್ಪ ಅಂದರೆ, ಅಕ್ಕ ಅವರು ಇತಿಹಾಸ ಪುರಾಣ ವಿಜ್ಞಾನಗಳ ಬಗ್ಗೆ ಎಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ, ಆದರೆ ಅವರಿಗೋಗಿ ಬೆಸ್ಟ್ ಸ್ಟೋರಿ ಟೆಲ್ಲರ್ ಅವಾರ್ಡ್ ಅಂತ ಕೊಟ್ಟಿದ್ದಾರಲ್ಲ, ಹಾಗಾದರೆ ಇಷ್ಟು ದಿನ ಅಕ್ಕ ಹೇಳಿದ್ದು ಕತೆನಾ, ಅಕ್ಕ ಹೇಳಿದ್ದೆಲ್ಲ ಸುಳ್ಳ? ಬೆಸ್ಟ್ ಕ್ರಿಯೇಟಿವ್ ಫಾರ್ ಸೋಷಿಯಲ್ ಚೇಂಜ್ ಅಂದರೆ ಇಡೀ ಸಮಾಜವನ್ನು ಬದಲಿಸಿದವರು ಅಂತ ಒಬ್ಬರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಅವರು ಯಾರು ಅಂದರೆ ದ ಗ್ರೇಟ್ ವಿಜಯ ಕಿಶೋರಿ. ಸರಿ, ಇಡೀ ಸಮಾಜವನ್ನೇ ಬದಲಿಸುವ ಅಂಥದ್ದು ಯಾವ ಮೆಸೇಜ್ಗಳನ್ನು ಮೇಡಮ್ ಹೇಳಿದ್ದಾರೆ ಅಂತ ನೋಡೋಣ. ಮೇಡಮ್ ಜಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನವಿಲುಗಳು ಸಂತಾನಾಭಿವೃದ್ಧಿ ದೈಹಿಕವಾಗಿ ಆಗಲ್ವಂತೆ. ಗಂಡು ನವಿಲು ಅಳುತ್ತೆ, ಆ ಕಣ್ಣೀರನ್ನು ಹೆಣ್ಣು ನವಿಲು ಕುಡಿದು ಆ ಮೂಲಕ ಗರ್ಭಧರಿಸಿ ಮೊಟ್ಟೆ ಹಾಕತ್ತೆ ಅಂತ ಮೇಡಮ್ ಜಿ ವೈಜ್ಞಾನಿಕವಾಗಿ ಒಂದು ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದಾರೆ. ಸದ್ಯ ಇವೆಲ್ಲ ಕೇಳೋಕ್ಕೆ ಚಾರ್ಲ್ಸ್ ಡಾರ್ವಿನ್ ಇಲ್ಲ. ಇಷ್ಟೇ ಅಲ್ಲ, ಮೇಡಮ್ ಜಿ ಇಂತಹ ಹತ್ತಾರು ಸಂದೇಶಗಳನ್ನು ಕೊಟ್ಟು ಭಾರತೀಯ ಜನ ಸಮೂಹವನ್ನೇ ಬದಲಿಸ್ಬಿಟ್ಟಿದ್ದಾರೆ. ಇಡೀ ಸಮೂಹವನ್ನು ಮೌಢ್ಯ ತುಂಬಿದ ಒಂದು ಕಂದಾಚಾರಕ್ಕೆ ತಳ್ಳೋದರಲ್ಲಿ ಇವರ ಪಾತ್ರವೂ ಕೂಡ ಬಹಳ ದೊಡ್ಡದಿದೆ. ಹಾಗಾಗಿ ಇವರಿಗೆ ಈ ಅವಾರ್ಡ್ ಕೊಟ್ಟಿದ್ದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಬಿಡಿ. ಮೇಡಮ್ ಇನ್ನಷ್ಟು ಪ್ರಶಸ್ತಿ ಪಡೆಯಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಡಿಸ್ರಪ್ಟರ್ ಆಫ್ ದ ಇಯರ್ ಅವಾರ್ಡ್ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ, ರಣವೀರ್ ಅಂತ ಒಬ್ಬರಿಗೆ ಕೊಟ್ಟಿದ್ದಾರೆ. ಇವರ ಪಾಡ್ಕಾಸ್ಟ್ ಆರಂಭದಲ್ಲಿ ಚೆನ್ನಾಗೇ ಇತ್ತು, ವಿಧ ವಿಧವಾದ ಜನರನ್ನು ಕರ್ಕೊಂಡು ಬಂದು ಪಾಡ್ಕಾಸ್ಟ್ ಮಾಡ್ತಾಯಿದ್ರು, ಆದರೆ ಮೆಲ್ಲ ಮೆಲ್ಲನೆ ಇವರ ಬಣ್ಣ ಕೂಡ ಬಿಟ್ಕೊಳ್ಳೋಕ್ಕೆ ಶುರುವಾಯಿತು. ಧರ್ಮವನ್ನು ವಿಜ್ಞಾನವನ್ನು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಕೆಲವು ಮೂಢನಂಬಿಕೆಗಳನ್ನು ಕೂಡ ತಾವು ಮುತ್ತುದುರಿಸೋ ರೀತಿಯಲ್ಲಿ ಪ್ರತಿ ವಿಡಿಯೋಗಳಲ್ಲೂ ಕೂಡ ಅವರು ಉದುರಿಸೋದನ್ನು ಅವ್ರ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಇವರ ವಿಡಿಯೋಗಳಲ್ಲಿ ಇವರು ಸುಳ್ಳುಗಳನ್ನು ಹೇಳೋದಲ್ಲದೆ ಇನ್ನೂ ಕೆಲವರನ್ನು ಕರ್ಕೊಂಡು ಬಂದು ನೀವು ಸ್ವಲ್ಪ ನಿಮ್ಮ ಕೈಲಾದ ಸುಳ್ಳುಗಳನ್ನು ಹಾಗೆ ಹರಡಿ ಅಂತ ಅವರನ್ನು ಮಾತಾಡೋಕ್ಕೆ ಬಿಟ್ಟು ಇವರು ಕಿವಿ ಕೊಟ್ಟು ಕೇಳ್ತಾನೆ ಇರ್ತಾರೆ.
ಸೈನ್ಸ್ ಆ್ಯಂಡ್ ಸ್ಪಿರಿಚುವಾಲಿಟಿ ಅನ್ನೋ ಶೀರ್ಷಿಕೆಯಡಿ ಕ್ವಾಂಟಮ್ ಮೆಕ್ಯಾನಿಕ್ಸನ್ನು ಸ್ಪಿರಿಚುವಾಲಿಟಿಯನ್ನು ಮಿಕ್ಸ್ ಮಾಡಿ ಅಬ್ಬಬ್ಬ ಎಷ್ಟು ಸೂಪರ್ ಆದ ಪಾಡ್ಕಾಸ್ಟ್ ಅದು ಅಂದರೆ ಇವರಿಗೆ ಈ ಅವಾರ್ಡ್ ಕೊಟ್ಟಿದ್ದರಲ್ಲಿ ತಪ್ಪೇ ಇಲ್ಲ ಬಿಡಿ. ಇವರಿಗೆ ಈ ಅವಾರ್ಡ್ ಕೊಟ್ಟಿಲ್ಲ ಅಂದ್ರೇ ನಾವು ಆಶ್ಚರ್ಯ ಪಡಬೇಕು. ಬಟ್ ನಮಗೆ ಮತ್ತೊಂದು ಶಾಕ್ ವಿಚಾರ ಏನಪ್ಪ ಅಂತಂದರೆ, ದೇಶದಾದ್ಯಂತ ಚಿನ್ನದ ರಸ್ತೆ ಹಾಕಿಸಿ ಎಲ್ಲ ಆಸ್ಪತ್ರೆ ಡೀಟೇಲ್ಗಳನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ರೂಪಾಯಿಗೆ $100 ಸಿಗುವಂತೆ ಮಾಡಿದ ನಮ್ಮ ಹೆಂಗ್ಪುಂಗ್ಲಿಗೂ ಒಂದು ಅವಾರ್ಡ್ ಕೊಡದೇ ಇರೋದು ನಮಗೆಲ್ಲ ದೊಡ್ಡ ನಿರಾಸೆಯಾಗಿದೆ. ಮುಂದಿನ ವರ್ಷವಾದರೂ ಈ ಅವಾರ್ಡ್ ರಿವಾರ್ಡ್ ಎಲ್ಲ ಸಿಗಲಿ ಅಂತ ನಾವು ಅಡ್ವಾನ್ಸಾಗಿ ಅವರಿಗೆ ಹಾರೈಸ್ತಾ ಇದ್ದೀವಿ. ಹೀಗೆ ಆಸ್ಕರ್ಗಿಂತಲೂ ಈ ಅವಾರ್ಡ್ ಫಂಕ್ಷನ್ ಭಾರತದಲ್ಲಿ ಅತ್ಯಂತ ಕೋಲಾಹಲವಾಗಿ ಕೊಂಡಾಡಲ್ಪಟ್ಟಿದೆ ಇರಲಿ. ಬಟ್ ನಾವು ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀವಿ ಅನ್ನೋ ಮುಖ್ಯ ವಿಚಾರಕ್ಕೆ ಈಗ ಬರೋಣ. ಕಳೆದ ವರ್ಷ ಬ್ರಿಕ್ಸ್ ಮತ್ತು G20 ದೇಶಗಳ ಶೃಂಗಸಭೆ ನಡೆಯಿತು. ಈ ಸಮುದಾಯವನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಬೇಕಾದ ಅಗತ್ಯತೆ ಏನು ಅಂತ ಈ ಸಭೆಯಲ್ಲಿ ಚರ್ಚಿಸಲಾಯಿತು. ಆದರೆ ಈ ಸಭೆಯ ಬೆನ್ನಿಗೆ ಈ ತರಹದ ಕಾರ್ಯಕ್ರಮಗಳನ್ನು ಮಾಡಿ ಸೂಡೋ ಸೈನ್ಸ್ ಮಾತಾಡುವವರಿಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಅವಾರ್ಡ್ ಕೊಟ್ಟರೆ ಜಗತ್ತಿಗೆ ಅದೆಂತಹ ಮೆಸೇಜ್ ಹೋಗುತ್ತೆ ಅಂತ ಕನಿಷ್ಠ ಪ್ರಜ್ಞೆಯಾದರೂ ನಮ್ಮ ಮಹಾಪ್ರಭುಗಳಿಗೆ ಬಿಡುವ. ಭಾರತ ಈಗ ಚಂದ್ರಯಾನವನ್ನು ಯಶಸ್ವಿಯಾಗಿ ಮುಗಿಸಿದೆ, ನಾವೆಲ್ಲರೂ ಕೂಡ ಆ ಸಂತೋಷದಲ್ಲಿದ್ದೀವಿ. ಆದರೆ ನಿಜ ಹೇಳಬೇಕು ಅಂದರೆ ಭಾರತದ ವಿಜ್ಞಾನ ಕ್ಷೇತ್ರ ನಿಜಕ್ಕೂ ಸೊರಗ್ತಾ ಇದೆ. ಯಾಕೆ ಅಂತಂದರೆ ಒಂದು ಅಂದಾಜಿನ ಪ್ರಕಾರ ಚೀನಾದಲ್ಲಿ 1,000,000 ಜನರಿಗೆ 10,000 ಜನ ವಿಜ್ಞಾನಿಗಳಿದ್ದಾರೆ, ಆಸ್ಟ್ರೇಲಿಯಾದಲ್ಲಿ 1,000,000 2,000 ಜನ ವಿಜ್ಞಾನಿಗಳಿದ್ದಾರೆ, ಇಸ್ರೇಲ್ನಲ್ಲಿ 1,000,000 8,342, ಆದರೆ ಸ್ವೀಡನ್ನಲ್ಲಿ 7,597 ಜನ ವಿಜ್ಞಾನಿಗಳಿದ್ದಾರೆ, ಇನ್ನು ದಕ್ಷಿಣ ಕೊರಿಯಾದಲ್ಲಿ 7,498 ಜನ ವಿಜ್ಞಾನಿಗಳಿದ್ದಾರೆ. ಆದರೆ ಭಾರತದಲ್ಲಿ 2001 ಇಸವಿಯ ಅಂಕಿಅಂಶದ ಪ್ರಕಾರ 1,000,000 ಜನರಿಗೆ 1,001 ಮಾತ್ರ ನಮ್ಮ ವಿಜ್ಞಾನಿಗಳ ಸಂಖ್ಯೆ. ಇನ್ನು 2021 ಈ ಸಂಖ್ಯೆ 255 ಇಳಿದಿದೆ. ನಿಜ ಹೇಳಬೇಕು ಅಂದರೆ ಭಾರತದಲ್ಲಿ ವಿಜ್ಞಾನ ಕ್ಷೇತ್ರ ಬ್ರಿಟಿಷರ ಕಾಲೋನಿಯಾಗಿದ್ದ ಕಾಲದಿಂದಲೂ ಕೂಡ ಅಭಿವೃದ್ಧಿ ಪಥದಲ್ಲಿದೆ. ಬ್ರಿಟಿಷರ ಶೋಷಣೆಯ ಆಡಳಿತದಲ್ಲೂ ಸಹ ಸಿ.ವಿ. ರಾಮನ್, ಬೋಸ್, ಮೇಹನಾಥ್ ಸಾಗರ್, ಬಿ.ಸಿ. ರಾಯ್ನಂತಹ ಶ್ರೇಷ್ಠ ವಿಜ್ಞಾನಿಗಳು ಈ ದೇಶದ ವಿಜ್ಞಾನ ಕ್ಷೇತ್ರಕ್ಕೆ ಮಹತ್ವವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯದ ನಂತರ ಭಾರತ ಸರ್ಕಾರದ ಹಣಕಾಸು ಸಹಾಯದಿಂದ ವೈಜ್ಞಾನಿಕ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಯನ್ನೇ ಸಾಧಿಸಲಾಗಿದೆ. ವಿಕ್ರಮ್ ಸಾರಾಭಾಯಿ ಇರ್ಬೋದು, ಹೋಮಿ ಬಾಬಾ ಇರ್ಬೋದು, ಶಾಂತಿ ಸ್ವರೂಪ್ ಭಟ್ನಾಗರ್ ಸೇರಿದಂತೆ ಹಲವಾರು ವಿಜ್ಞಾನಿಗಳು ಭಾರತದ ವಿಜ್ಞಾನ ಕ್ಷೇತ್ರದ ಪಥವನ್ನೇ ಬದಲಿಸಿದ ಪ್ರಮುಖ ವಿಜ್ಞಾನಿಗಳು ಅನ್ಬೋದು. ಇಂದು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿರೋ ಇಸ್ರೋ ಸಹ ಇಂಥ ವಿಜ್ಞಾನಿಗಳ ಮಹೋನ್ನತ ಕನಸು ಅಂದರೆ ತಪ್ಪಾಗಲ್ಲ. ಆಹಾರ ಉತ್ಪಾದನೆ, ಸಮುದ್ರ ಅಧ್ಯಯನ, ಹವಾಮಾನ ಅಧ್ಯಯನ, ಮಹಾಕಂಪ್ಯೂಟರ್ ಯುಗ ಅಂತ ವಿಜ್ಞಾನದ ಬಹುತೇಕ ವಿಭಾಗಗಳು ಉಚ್ಚುರಾಯ ಸ್ಥಿತಿಗೆ ತಲುಪಿದ್ದು ಸ್ವತಂತ್ರದ ನಂತರವೇ. ಕಳೆದ ತಿಂಗಳು ನಮ್ಮ ಹೆಮ್ಮೆಯ ಇಸ್ರೋ ಚಂದ್ರಯಾನವನ್ನು ಯಶಸ್ವಿಗೊಳಿಸಿದ ಸಂದರ್ಭವನ್ನು ಮುಂದಿನ 16 ಶತಮಾನಗಳ ಕಾಲ ಭಾರತೀಯರು ಹೆಮ್ಮೆಯಿಂದ ಹೇಳ್ಕೋಬೋದು. ಇಂತಹ ಸಾಧನೆಗೆ ದಶಕಗಳ ಕಾಲ 100 ವಿಜ್ಞಾನಿಗಳು ಶ್ರಮಿಸಿದ್ದಾರೆ. ಆದರೆ ಕಳೆದ 10 ದೇಶದಲ್ಲಿ ವಿಜ್ಞಾನಕ್ಕಿಂತ ಸೂಡೋ ಸೈನ್ಸ್ ಹೆಚ್ಚು ಬೆಳೀತಾ ಇದೆ, ಸೂಡೋ ಸೈನ್ಸ್ಗೆ ಹೆಚ್ಚು ಪ್ರಾಶಸ್ತ್ಯ ಮನ್ನಣೆ ನೀಡಲಾಗ್ತಾ ಇದೆ ಅನ್ನೋ ವಿಚಾರ ಏನಿದೆ ಅದು ಅರಗಿಸಿಕೊಳ್ಳಲು ಕಷ್ಟವಾದರೂ ಅರಗಿಸಿಕೊಳ್ಳಲೇಬೇಕಾದ ಕಹಿ ಸತ್ಯ. ಈಗ ನೀವೇ ಹೇಳಿ, ನಾವು ಬದಲಾದ ವೈಜ್ಞಾನಿಕ ಕಾಲದಲ್ಲಿದ್ದೀವ ಅಥವಾ ಪುರಾತನ ಕಗ್ಗಾಲಕ್ಕೆ ಹಿಮ್ಮುಖವಾಗಿ ಚಲಿಸ್ತಾ ಇದ್ದೀವ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.